ವಿಶ್ವದ ಬಲಾಢ್ಯ ಆರ್ಥಿಕತೆಯ ದೇಶಗಳ ಪಟ್ಟಿಗೆ ಭಾರತ ಸೇರ್ಪಡೆಯಾಗಿದೆ. ಭಾರತವು ಇತ್ತೀಚೆಗೆ ಬ್ರಿಟನ್ ದೇಶವನ್ನು ಹಿಂದಿಕ್ಕಿ 5ನೇ ಸ್ಥಾನಕ್ಕೇರಿತ್ತು. ಇದೀಗ 3ನೇ ಸ್ಥಾನದತ್ತ ದಾಪುಗಾಲಿರಿಸಿದೆ ಎಂದು ಆರ್ಥಿಕ ತಜ್ಞರು ಹೇಳಿದ್ದಾರೆ. 2030 ವೇಳೆಗೆ ಭಾರತವು ಜಾಗತಿಕವಾಗಿ 3ನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಲಿದೆಯಂತೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ ವಿರ್ಮಾನಿ, ಭಾರತವು ಆರ್ಥಿಕತೆಯಲ್ಲಿ ಅತ್ಯಂತ ಸಮರ್ಥವಾಗಿ ಮುನ್ನುಗ್ಗುತ್ತಿದೆ ಎಂದಿದ್ದಾರೆ. 2028-30 ವೇಳೆಗೆ ಭಾರತವು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಲಿದೆ. ಇದು ಭಾರತ ಎತ್ತ ಸಾಗುತ್ತಿದೆ ಎಂಬ ಜನರ ಗ್ರಹಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವರು ಹೇಳಿದ್ದಾರೆ. ಕಳೆದ 20-30 ವರ್ಷಗಳಲ್ಲಿ ನಾವು ಚೀನಾಕ್ಕಿಂತ ಭಾರೀ ಮುಂದಿದ್ದೇವೆ ಎಂಬುದನ್ನು ವಿಶ್ವ ಗಮನಿಸುತ್ತಿದೆ. 2019 ಭಾರತವು ಬ್ರಿಟನ್ನನ್ನು ಹಿಂದಿಕ್ಕಿತ್ತು. ಬಂಡವಾಳ ವೆಚ್ಚಗಳ ಮೇಲೆ ಕೇಂದ್ರೀಕೃತವಾಗುವುದು, ಆದಾಯ ವೆಚ್ಚಗಳನ್ನು ತಗ್ಗಿಸುವುದು ಮತ್ತು ಹಣದುಬ್ಬರ ಗುರಿಯ ಆರ್ಬಿಐ ತಂತ್ರವು ಈ ಸಾಧನೆಗೆ ನೆರವಾಗಿದೆ ಎಂದು ತಜ್ಞರು ಹೇಳುತ್ತಾರೆ. ಖ್ಯಾತ ಅರ್ಥಶಾಸ್ತ್ರಜ್ಞ ಚರಣ್ ಸಿಂಗ್ ಪ್ರಕಾರ ಭಾರತದಲ್ಲಿ ಹಣದುಬ್ಬರ ಬಹುತೇಕ ನಿಯಂತ್ರಣದಲ್ಲಿದ್ದು 2027 ವೇಳೆಗೆ ಆಶಾದಾಯಕ ನಿರೀಕ್ಷೆಗಳು ಹೆಚ್ಚಲಿವೆ ಎಂದಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರಕಾರ ಭಾರತವು ಅಮೆರಿಕ, ಚೀನಾ, ಜಪಾನ್ ಮತ್ತು ಜರ್ಮನಿಯ ಆರ್ಥಿಕತೆಯ ಗಾತ್ರದಲ್ಲಿ ಸುಮಾರು 854 ಶತಕೋಟಿಗಿಂತ ಹಿಂದಿನ ಸ್ಥಾನದಲ್ಲಿದೆ ಎಂದು ನಾಮಮಾತ್ರ ನಗದು ಪರಿಭಾಷೆಯಲ್ಲಿ ಹೇಳಲಾಗಿದೆ. ನಾಮಮಾತ್ರ ನಗದು ಅಥವಾ ನಾಮಿನಲ್ ಕ್ಯಾಶ್ ಅಂದರೆ ಹಣದುಬ್ಬರಕ್ಕೆ ಯಾವುದೇ ಹೊಂದಾಣಿಕೆ ಇಲ್ಲದೆ ಕಂಪನಿಯು ತೆಗೆದುಕೊಳ್ಳಲು ಮತ್ತು ಪಾವತಿಸಲು ನಿರೀಕ್ಷಿಸುವ ನಿಜವಾದ ಡಾಲರ್ ಹಣ. 1 ದಶಕದ ಹಿಂದೆ ಭಾರತವು 11ನೇ ಸ್ಥಾನದಲ್ಲಿತ್ತು ಮತ್ತು UK 5ನೇ ಸ್ಥಾನದಲ್ಲಿತ್ತು.